ಫ್ರೆಂಡ್ಸ್, ನಮಗೆ ಪಿ ಎಸ್ ಐ ಸಿವಿಲ್ ಕ್ವಶನ್ ಪೇಪರ್ 2020 8ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ನಡೆದಂಥದ್ದು. ಸೊ ಸ್ಟಾರ್ಟ್ ಮಾಡೋ ಇದು ವಿಡಿಯೋ. ಒಂದನೇ ಪ್ರಶ್ನೆ, ಶಂಕರ್ ಸಿಕ್ಸ್ ಅಥವಾ ಶಂಕರ್ ಸಿಕ್ಸ್ ಇವುಗಳಲ್ಲಿ ಯಾವುದರ ಜಾತಿ ತಡೆ? ಹತ್ತಿ. ಎರಡನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಮೇಲೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತಾನೆ? ಸೊ 3 ಮತ್ತು 4 ಮಾತ್ರ. ಅದು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಎಲ್ಲ ರಸ್ತೆಗಳ ಗ್ರಾಮದ ರಸ್ತೆಗಳ ಜೊತೆ ಜೋಡಿಸೋದು. ನಾಲ್ಕನೇ ಆಪ್ಷನ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಕಾರ್ಪೊರೇಟ್ ಅಲ್ಲದವರಿಗೆ ಸಣ್ಣ ವ್ಯಾಪಾರಿಗಳಿಗೆ ಫೈನಾನ್ಷಿಯಲ್ ಸೌಲಭ್ಯಗಳಿಗೆ ಔಪಚಾರಿಕ ಪ್ರವೇಶ. ಓಕೆ, ನಿಮಗೆ ನೀವು ನೋಡಬೇಕಾದ್ರೆ ಚೆನ್ನಾಗಿ ಪಾಸ್ ಮಾಡಿ ನೋಡ್ಬೋದು. ಮತ್ತು ಇದು ನಿಮಗೆ ಹೇಳಿದ ಪ್ರಕಾರ ಪ್ರತಿಯೊಂದು ವೀಡಿಯೋನಲ್ಲಿ ಇದು ಲಾಸ್ಟ್ ವೆಬ್ಸೈಟ್ನಲ್ಲಿ ಪೊಲೀಸ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದಂಥ ಫೈನಲ್ ಕೀ ಆನ್ಸರ್ ನೋಡಿ ಹಾಕಿದ್ದು. ಮೂರನೇ ಕ್ವಶನ್, ಸಾಮಾನ್ಯವಾಗಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಕೆಲಸ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಏನೂ ಇಲ್ಲ, 0. ನಾಲ್ಕನೇ ಪ್ರಶ್ನೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಡ್ಯಾಶ್ನಲ್ಲಿ ಸ್ಥಾಪಿಸಲಾಗಿದೆ ಢಾಕಾದಲ್ಲಿ, ಅದು 8 ಡಿಸೆಂಬರ್ 1985 ಢಾಕಾ. ಇದು ಕನ್ಫ್ಯೂಸ್ ಆಗ್ತಾ ಇದೆ, ಸೊ ಕನ್ಫ್ಯೂಸ್ ಆಗುತ್ತೆ ಕ್ವಶನ್, ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ವಶನ್ ಚೆನ್ನಾಗಿ ಓದ್ಕೊಂಡು ಆನ್ಸರ್ ಹಾಕಿ. ಐದನೇ ಪ್ರಶ್ನೆ, 880 ಡಿಗ್ರಿ ಚಾನಲನ್ನು ಡ್ಯಾಶ್ ಪ್ರತ್ಯೇಕವಾಗಿಸುತ್ತದೆ ಲಕ್ಷದ್ವೀಪವನ್ನು ಮಾಲ್ಡೀವ್ಸ್ನಿಂದ. ಆರನೇ ಪ್ರಶ್ನೆ, ಕ್ಯಾಪಿಟಲ್ ಬಜೆಟ್ಗೆ ಇವುಗಳಲ್ಲಿ ಯಾವುದನ್ನು ಕ್ಯಾಪಿಟಲ್ ರಜಿಸ್ಟ್ ಆಗಿ ಗಣಿಸಬಹುದು? ಸೊ ಆಪ್ಷನ್ ಡಿ ಎಲ್ಲ ಆಪ್ಷನ್ಗಳು ಸರಿ. ಮಾರ್ಕೆಟ್ ಎರವಲು, ಆರ್ಬಿಐನಿಂದ ಸರ್ಕಾರ ಎರವಲು ಪಡೆಯುವುದು, ವಿದೇಶಿ ಸರ್ಕಾರದಿಂದ ಲೋನ್, ಚಿಕ್ಕ ಉಳಿತಾಯಗಳು, ಪ್ರಾವಿಡೆಂಟ್ ಫಂಡ್ಸ್. ಸೊ ಏಳನೇ ಪ್ರಶ್ನೆ, ಹಂಬನ್ ತೋಟ ಪೋರ್ಟ್ ಎಲ್ಲಿದೆ? ಶ್ರೀಲಂಕಾದಲ್ಲಿದೆ. ಎಂಟನೇ ಪ್ರಶ್ನೆ, ಭಾರತದ ಮೊದಲ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು? INS ವಿಕ್ರಾಂತ್. ಒಂಬತ್ತನೇ ಪ್ರಶ್ನೆ, ಟೋಕಿಯೋ 2020 ಒಲಿಂಪಿಕ್ ಕ್ರೀಡೆ ಅಧಿಕೃತ ಮಾಸ್ಕೋಟ್ ಯಾವುದು? ಮೆರೇಟಾವ. ಈ ಕೊರೋನಾ ಕಾರಣದಿಂದ ಒಲಿಂಪಿಕ್ಸ್ ರದ್ದಾಗಿದೆ ಈ ವರ್ಷ. ಸೊ ಹತ್ತನೇ ಪ್ರಶ್ನೆ, ದ ಸೋಷಿಯಲ್ ಕಾಂಟ್ರಾಕ್ಟ್ ಈ ಪುಸ್ತಕದ ಲೇಖಕ ಯಾರು? ರೋಸಿಯೋ. ಹನ್ನೊಂದನೇ ಪ್ರಶ್ನೆ, ಭಾರತದ ಮೊದಲ ಅಟಾಮಿಕ್ ರಿಯಾಕ್ಟರ್ ಯಾವುದು? ಅಪ್ಸರಾ. ರಿಪೀಟೆಡ್ ಕ್ವಶನ್. ಹನ್ನೆರಡನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ತುಂಬ ಇಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ನೆಲೆಸಿದೆ? ಕೇರಳ. ಹದಿಮೂರನೇ ಪ್ರಶ್ನೆ, ಇಳಕಲ್ ಸೀರೆಗಳು ಯಾವ ರಾಜ್ಯದಲ್ಲಿ ವಿಶೇಷ ಭೌಗೋಳಿಕ ಸೂಚಕ? ಕರ್ನಾಟಕ. ಇದು 6ನೇ ಸಮಾಜ ಪುಸ್ತಕದಲ್ಲಿದೆ. ಹದಿನಾಲ್ಕನೇ ಪ್ರಶ್ನೆ, ಬ್ರಿಕ್ಸ್ ಸಮಿತಿ 2019 ಎಲ್ಲಿ ನಡೆದಿದೆ? ಬ್ರೆಜಿಲಿಯಾ. ಓಕೆ, 15ನೇ ಪ್ರಶ್ನೆ, 2019 UNDP ಫಿಗರ್ಸ್ ಪ್ರಕಾರ ಭಾರತದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಫಿಗರ್, ಇದು ಕರೆಂಟ್ ಅಫೇರ್ಸ್ ಕ್ವಶನ್ನು, 129ನೇ ರ್ಯಾಂಕ್ ಇತ್ತು. ಸೊ 16ನೇ ಪ್ರಶ್ನೆ, ವಾಷಿಂಗ್ ಮಷಿನ್ನ ಕೆಲಸದ ತತ್ವ ಏನು? ಸೆಂಟ್ರಿಫಿಕೇಷನ್. 17ನೇ ಪ್ರಶ್ನೆ, ಔಷಧ ವಿಜ್ಞಾನದಲ್ಲಿ ಮನುಷ್ಯರ ಹಾರ್ಮೋನ್ ಸ್ವಭಾವ, ಅದರ ಹೊರಸೂಸುವಿಕೆ, ಪರಿಣಾಮ ಇವುಗಳನ್ನು ಡ್ಯಾಶ್ ಎನ್ನುತ್ತಾರೆ? ಹ್ಯೂಮನ್ ಎಂಡ್ರೋಕೈನಾಲಜಿ. ಬ್ಲೂ ವಾಟರ್ ಪಾಲಿಸಿಯನ್ನು, ಕ್ವಾಡ್ಸ್ ಸಿಸ್ಟಮ್ ಯಾರು ಪರಿಚಯಿಸಿದರು? ಫ್ರಾನ್ಸಿಸ್ಕೊ ಡಿ ಅಲ್ಮೇಡಾ. 19ನೇ ಪ್ರಶ್ನೆ, ಕೆಸಿ ವ್ಯಾಲಿ ಟ್ರೀಟೆಡ್ ವಾಟರ್ ಪ್ರಾಜೆಕ್ಟ್ ಯಾವ ಜಿಲ್ಲೆಯ ಜೊತೆ ಸಂಬಂಧಿಸಿದೆ? ಕೋಲಾರ. 2020ರಲ್ಲಿ, ನೆಕ್ಸ್ಟ್ ಕ್ವಶನ್, 2020ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿದ ಮಹಿಳಾ ಬಾಕ್ಸರ್ ಯಾರು? ಮೇರಿ ಕೋಮ್. 21ನೇ ಪ್ರಶ್ನೆ, ಹಂಪ್ ಬೇಕ್ಡ್ ಮೈಸೂರ್ ಬಗ್ಗೆ ಇದರಲ್ಲಿ ಯಾವುದು ಸರಿ? 3 ಆಪ್ಷನ್ ಸರಿ. ಇದು ನೀರಿನ ಸಿಹಿ ನೀರಿನ ರೀಫೀಲ್ಡ್ ಫೀಲ್ಡ್ ಮೀನು, ನೀರಿನ ಟೈಗರ್ ಎನ್ನುತ್ತಾರೆ. ಇದು ಕಾವೇರಿ ಬೇಸಿನ್, ಪಂಬಾರ್, ಕಬಿನಿ ಮತ್ತು ಭವಾನಿ ನದಿಗಳಲ್ಲಿರುತ್ತದೆ. 22ನೇ ಪ್ರಶ್ನೆ, ಭಾರತದ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರು? ಜಸ್ಟಿಸ್ ಅರವಿಂದ್ ಬೋಬ್ಡೆ. 23ನೇ, ಚಂದ್ರಯಾನ 2 ಭಾರತದ 2ನೇ ಲೂನಾರ್ ಎಕ್ಸ್ಪ್ಲೋರೇಷನ್ ಮಿಷನ್, ಇದರ ಲ್ಯಾಂಡರ್ ವಿಕ್ರಮ್.
ಇಪ್ಪತ್ನಾಲ್ಕನೇ ಪ್ರಶ್ನೆ, ಕಮಾಂಡರ್ ಅಭಿನಂದನ್ ವರ್ಧಮಾನ್ ಇವರಿಗೆ ಆಗಸ್ಟ್ 2019 ಅವರ ಶೌರ್ಯಕ್ಕೆ ದೊರೆತ ಮೆಡಲ್ ಯಾವುದು? ವೀರಚಕ್ರ. ಇತ್ತೀಚೆಗೆ ಚೈನಾದಲ್ಲಿ ಸಾಂಕ್ರಾಮಿಕ ರೋಗದ ಮೃತ್ಯುವ ಕಾರಣ ಯಾವುದು? ಇದು ಕೊರೋನಾ ವೈರಸ್. 26ನೇ ಪ್ರಶ್ನೆ, ಕೆಳಗಿನ ಯಾವುದು ಭಾರತ ಸಂವಿಧಾನದ ಮೂಲ ರಚನೆಯಾಗಿಲ್ಲ? ಪ್ರೆಸಿಡೆನ್ಸಿಯಲ್ ಸರ್ಕಾರ. 27ನೇ ಪ್ರಶ್ನೆ, ಭಾರತ ಸಂವಿಧಾನದ ಗಣರಾಜ್ಯ ಕಾರಣ ಯಾವುದೇ ಅನ್ಯವಂಶಿಕ ಅಂಶಗಳನ್ನು ಹೊಂದಿಲ್ಲ? 28ನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯ ಘೋಷಣೆ ಆದಾಗ ಲೋಕಸಭೆಯ ಅವಧಿಯನ್ನು ಈ ಸಮಯದವರೆಗೆ ವಿಸ್ತರಿಸಿ ಮುಂದೂಡಬಹುದು, ಒಂದು ಸಮಯದಲ್ಲಿ ಒಂದು ವರ್ಷ. ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಕೊಡಬೇಕಾದರೆ ಇವರು ಯಾರಿಗೆ ಬರೆದು ತಿಳಿಸಬೇಕು? ಉಪರಾಷ್ಟ್ರಪತಿ. 30ನೇ ಪ್ರಶ್ನೆ, ಜಾರಿಗೊಳಿಸುವ ಮೂಲಭೂತ ಹಕ್ಕುಗಳಿಗಾಗಿ ಸರ್ವೋಚ್ಚ ನ್ಯಾಯಾಲಯ ಡ್ಯಾಶನ್ನು ನೀಡಬಹುದು, ರಿಟ್. ಯಾರು ವಿಶ್ವವಿದ್ಯಾಲಯಗಳ ಚಾನ್ಸಲರ್ ಆಗಿರುತ್ತಾರೆ? ಗವರ್ನರ್. 32ನೇ ಪ್ರಶ್ನೆ, ಭಾರತ ಸರ್ಕಾರದ ಮೊದಲನೆಯ ಕಾನೂನು ಅಧಿಕಾರಿ ಯಾರು? ಅಟಾರ್ನಿ ಜನರಲ್ ಆಫ್ ಇಂಡಿಯಾ. 33ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕು ಅಲ್ಲ? ರೈಟ್ ಟು ಪ್ರಾಪರ್ಟಿ. 32ನೇ ನಿರ್ದೇಶನ ತತ್ವಗಳಿಗೆ ಮೂಲ ತತ್ವ ಹಕ್ಕುಗಳಿಗಿಂತ ಹೆಚ್ಚಿನ ಆದ್ಯತೆ ಕೊಟ್ಟಿತ್ತು? 42ನೇ ತಿದ್ದುಪಡಿ. 35ನೇ ಪ್ರಶ್ನೆ, RBI ಯಾವ ವರ್ಷದಲ್ಲಿ ರಾಷ್ಟ್ರೀಕರಣವಾಯಿತು? 1949. ಜಾರಿಗೆ ಬಂದಿದ್ದು 1935ರಲ್ಲಿ ಸ್ಥಾಪನೆ ಆಯಿತು, ರಾಷ್ಟ್ರೀಕರಣ ಆದದ್ದು ನ್ಯಾಷನಲೈಸ್ 1949. ಕಂಪ್ಯೂಸ್ ಆಗಿಬಿಡಿ. 36ನೇ ಪ್ರಶ್ನೆ, ಯಾವ ದಿನವನ್ನು ರಾಷ್ಟ್ರೀಯ ಮತದಾರ ದಿನವೆಂದು ಆಚರಿಸಲಾಗುತ್ತದೆ? ಜನವರಿ 25. ಇವುಗಳಲ್ಲಿ ಯಾವುದು ಭಾರತ ರಾಜ್ಯ ಲಾಂಛನದಲ್ಲಿ ಕಾಣುವುದಿಲ್ಲ? ಹುಲಿ. 38ನೇದು ಮೆಂಟಲ್ ಎಬಿಲಿಟಿ ಇದೆ, 39ನೇದು ಮೆಂಟಲ್ ಎಬಿಲಿಟಿ ಇದೆ, 40, 41 ಮೆಂಟಲ್ ಎಬಿಲಿಟಿ ಕ್ವಶನ್ಸ್, 42ನೇದು, 43, 44 ಮೆಂಟಲ್ ಎಬಿಲಿಟಿ ಕ್ವಶನ್ಸ್, 45 ಕೂಡ ಮೆಂಟಲ್ ಎಬಿಲಿಟಿ, 46ನೇ ಮೆಂಟಲ್ ಎಬಿಲಿಟಿ, ಓಕೆ. 47ನೇ, ಕಂಪ್ಯೂಟರ್ ನಮ್ಮ ಮೆದುಳು ಯಾವುದು? CPU. 48ನೇದು ಕೆರೋಟಿಡ್ ಅಪಧಮನಿ ಕೆಳಗಿನ ಯಾವ ಭಾಗಕ್ಕೆ ಆಮ್ಲಜನಕಯುಕ್ತ ರಕ್ತ ಒದಗಿಸುತ್ತದೆ? ತಲೆ ಮತ್ತು ಕತ್ತು. 15ನೇ ಪಿರಿಯಾಡಿಕ್ ಟೇಬಲ್ನಲ್ಲಿ ಒಂದು ನಿರ್ದಿಷ್ಟ ಪಿರಿಯಡ್ನಲ್ಲಿ ಎಡದಿಂದ ಬಲಕ್ಕೆ ಹೋದಾಗ ಪರಮಾಣುವಿನ ಗಾತ್ರ ಸಾಮಾನ್ಯವಾಗಿ ಕಡಿಮೆಯಾಗುತ್ತದೆ? ಇವುಗಳಲ್ಲಿ ಯಾವ ಆಸಿಡನ್ನು ಗನ್ ಕಾಟನ್ ಮಾಡಲು ಉಪಯೋಗಿಸುತ್ತಾರೆ? ನೈಟ್ರಿಕ್ ಆಸಿಡ್. 51ನೇ ಪ್ರಶ್ನೆ, ಅಲಿಗೋಟ್ರಾಫಿಕ್ ಸರೋವರದಲ್ಲಿ ಡ್ಯಾಶ್ ಇರುತ್ತದೆ, ಕಡಿಮೆ ಪೋಷಕಾಂಶಗಳು ಮತ್ತು ಕಡಿಮೆ ಉತ್ಪಾದನೆ. ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆಯನ್ನು 1976ರಲ್ಲಿ ಡ್ಯಾಶ್ನಲ್ಲಿ ಸ್ಥಾಪಿಸಲಾಯಿತು, ಜೈಪುರ್ನಲ್ಲಿ, ರಾಜಸ್ಥಾನದಲ್ಲಿದೆ. 53ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಲಿಂಗಾನುಪಾತ ಇದೆ? ಉಡುಪಿಯಲ್ಲಿ. 54ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಗೋವಾ ಪೂರ್ಣ ಸ್ವಾತಂತ್ರ್ಯ ಹೊಂದಿತು? 1987ರಲ್ಲಿ. ಬರ್ಕಾನ್ ಫಾಲ್ಸ್ ಯಾವ ನದಿಯಲ್ಲಿದೆ? ಸೀತಾ. 56ನೇ ಪ್ರಶ್ನೆ, ಗಾಳಿ ಒತ್ತಡವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಬಾರೋಮೀಟರ್. ರಿಪೀಟೆಡ್ ಕ್ವಶನ್ ಇದೆ ಅದು. ಸಿಂಡಿಕೇಟ್ ಬ್ಯಾಂಕ್ ಡ್ಯಾಶ್ರಲ್ಲಿ ರಾಷ್ಟ್ರೀಕರಣವಾಯಿತು 1969ರಲ್ಲಿ, ಆವಾಗ 14 ಬ್ಯಾಂಕ್ಗಳು ರಾಷ್ಟ್ರೀಕರಣವಾದವು. 58ರ ಧ್ಯಾನ್ ಚಂದ್ ಯಾವ ಕ್ರೀಡೆಯ ಜೊತೆ ಸಂಬಂಧಿಸಿದ್ದಾರೆ? ಹಾಕಿ. ಇದೂ ರಿಪೀಟೆಡ್ ಕ್ವಶನ್, ಮೋಸ್ಟ್ ರಿಪೀಟೆಡ್. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಾರ್ಚ್ 8ರಂದು ಆಚರಿಸಲಾಗುತ್ತದೆ? ಇದೂ ರಿಪೀಟೆಡ್ ಕ್ವಶನ್. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದರ ಮುಖ್ಯ ಕಚೇರಿಯಲ್ಲಿದೆ? ಜಿನೋವಾ. ಇದನ್ನು ರಿಪೀಟೆಡ್ ಕ್ವಶನ್. ಟರ್ಕಿ ಅಂಕಾರ ನಗರ ಡ್ಯಾಶ್ ನದಿಯ ದಡದಲ್ಲಿದೆ? ಕಿಝಿಲ್. ಇದು ಗ್ರೇಸ್ ಕೊಟ್ಟಿದ್ದಾರೆ ಫೈನಲ್ ಆನ್ಸರ್ಕಿನಲ್ಲಿ. 62ನೇ ಪ್ರಶ್ನೆ, ಚಂದ್ರನಿಗೆ ಭೂಮಿಯ ಸುತ್ತ ಸುತ್ತಲೂ ಎಷ್ಟು ದಿನಗಳು ಬೇಕಾಗುತ್ತೆ? 27.32 ದಿನಗಳು. ಸಾವಯವ ಕೃಷಿ ರಾಷ್ಟ್ರೀಯ ಕೃಷಿಯ ರಾಷ್ಟ್ರೀಯ ಕೇಂದ್ರ ಡ್ಯಾಶ್ನಲ್ಲಿದೆ? ಗಾಜಿಯಾಬಾದ್.
ಸ್ಪೇಸ್ ಎಕ್ಸ್ ಕಂಪನಿಯನ್ನು ಸ್ಥಾಪಿಸಿದವರು ಎಲಾನ್ ಮಾಸ್ಕ್. ಭೂಮಿಗೆ ಹತ್ತಿರವಾದ ವಾತಾವರಣ ಪದರ ಯಾವುದು? ಟ್ರೋಪೋಸ್ಪಿಯರ್. ಟ್ರೋಪೋಸ್ಟ್ರಾಟೋ ಮೆಸೋ ಥರ್ಮೋ ಎಕ್ಸೋ. ಇದು ಸೀರೀಸ್ ವೈಸ್ ಕೆಳಗಿನಿಂದ ಮೇಲೆ. 66ನೇ ಪ್ರಶ್ನೆ, ಬನ್ ಸಾಗರ್ ಡ್ಯಾಮ್ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಅದು ಸೋನ್ ನದಿ. 67ನೇ ಪ್ರಶ್ನೆ, ಥೈಲ್ಯಾಂಡ್ನ ಕರೆನ್ಸಿ ಬಹತ್. 68ನೇ ಪ್ರಶ್ನೆ, ಅನ್ನಾ ಗಲಪಡ ಒಂದು ಪ್ರಸಿದ್ಧ ರಚನೆ, ಇದು ಯಾರ ರಚನೆ? ರತ್ನಾಕರ ವರ್ಣೆ. ವಾಕರ್ ಕಪ್ ಯಾವ ಕ್ರೀಡೆಯ ಜೊತೆ ಸಂಬಂಧಿಸಿದೆ? ಗಾಲ್ಫ್. 70ನೇ ಪ್ರಶ್ನೆ, ಪ್ರಖ್ಯಾತ ಸಕ್ರಿಯ ಜ್ವಾಲಾಮುಖಿ ಮೌಂಟ್ ಎಟ್ನಾ ಯಾವ ದೇಶದಲ್ಲಿದೆ? ಇಟ್ಲಿ. 14ನೇ ಶತಮಾನದಲ್ಲಿ ಭಾರತವನ್ನು ಭೇಟಿ ಮಾಡಿದ ಇಬ್ನೆ ಬಟುಟಾ ಯಾವ ದೇಶದವನು? ಇದು ಮೊರೊಕ್ಕ. ಈ ಪ್ರಶ್ನೆ ಟಾಪರ್ .com ವೆಬ್ಸೈಟಿಂದ ಕೇಳಲಾಗಿದೆ. 72ನೇ ಪ್ರಶ್ನೆ, ಫೆಬ್ರವರಿ 5 1972 ಭಾರತದ ಇತಿಹಾಸದಲ್ಲಿ ಡ್ಯಾಶ್ಗೋಸ್ಕರ ಖ್ಯಾತಿಯಾಗಿದೆ? ಅದು ಚೌರಿ ಚೌರ ಪ್ರಸಂಗ. 73ನೇ ಪ್ರಶ್ನೆ, ಒಂದು ಸ್ಟ್ಯಾಂಡರ್ಡ್ ಚೆಸ್ ಬೋರ್ಡ್ನಲ್ಲಿ ಎಷ್ಟು ಚದರಗಳಿವೆ? 64. ಇದೂ ರಿಪೀಟೆಡ್ ಕ್ವೆಶನ್. 74ನೇ ಪ್ರಶ್ನೆ, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದವರಿಗೆ ಕೊಡಲಾಗುತ್ತದೆ? ಕ್ರೀಡೆ ಮತ್ತು ಆಟಗಳು. 75ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಶ್ರೀಲಂಕಾಗೆ ಸ್ವಾತಂತ್ರ್ಯ ದೊರೆಯಿತು? 1948. ಆಲ್ರೆಡಿ ಇದು ಓದ್ ಕ್ವೆಶನ್, ಪೇಪರ್ ವೀಡಿಯೋನಲ್ಲಿ ರಿಪೀಟೆಡ್ ಕ್ವೆಶನ್ ಇದೆ, ನೋಡ್ಕೋಬೋದು. ಮತ್ತು ಭಾಳಷ್ಟು ರಿಪೀಟ್ ಆಗಿದ್ದಂಥ ಕ್ವೆಶನ್ ಇದು. 74ನೇ ಪ್ರಶ್ನೆ, ಭಾರತ ಮೊದಲ ಫ್ಯಾಕ್ಟ್ರಿ ಆ್ಯಕ್ಟ್ ಕೂಲಿ ಆಳುಗಳ ಪರಿಸ್ಥಿತಿಯನ್ನು ಸುಧಾರಿಸಲು ಯಾವ ವಯಸ್ಸಾದ ಸಮಯದಲ್ಲಿ ಜಾರಿಗೆ ಬಂದಿತ್ತು? ಲಾರ್ಡ್ ರಿಪನ್. 77ನೇ ಪ್ರಶ್ನೆ, ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯವನ್ನು ಗಳಿಸುವುದೇ ಅದರ ಗುರಿ ಎಂದು ಘೋಷಿಸಲಾಗಿತ್ತು? 1906. 78ನೇ ಪ್ರಶ್ನೆ, ಕೆಳಗಿನ ಯಾವ ಸಂಸ್ಕೃತ ವ್ಯಾಕರಣ ಗ್ರಂಥ ಪಾಣಿನಿಯಿಂದ ಬರೆಯಲ್ಪಟ್ಟಿದೆ? ಅದು ಅಷ್ಟಾಧ್ಯಾಯಿ. 79ನೇ ಪ್ರಶ್ನೆ, ಬಿಜಾಪುರದ ಪಟ್ಟದಕಲ್ಲಿನಲ್ಲಿರುವ ವಿಜಯೇಶ್ವರ ದೇವಾಲಯ ಅಥವಾ ಸಂಗಮೇಶ್ವರ ದೇವಾಲಯವನ್ನು ಯಾವ ಚಾಳುಕ್ಯ ರಾಜನು ಕಟ್ಟಿಸಿದನು? ವಿಜಯಾದಿತ್ಯ. 90ನೇ ಪ್ರಶ್ನೆ, ಯಾವುದಾದರೂ ಅಪರಾಧವನ್ನು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿ ಆ್ಯಕ್ಟ್ನಲ್ಲಿ ಗಣಿಸಬೇಕಾದರೆ ಕೆಳಗಿನ ಯಾವ ಪರಿಸ್ಥಿತಿಯನ್ನು ಪೂರೈಸಬೇಕಾದ ಅನಿವಾರ್ಯವಲ್ಲ? ದೇಶದ ಗಡಿಯ ಹೊರಗೆ ಅಪರಾಧ ನಡೆದಿರಬೇಕು. 81ನೇ ಪ್ರಶ್ನೆ, ಭಾರತ ಮತ್ತು ಸಿಂಗಾಪುರ್ ನಡುವೆ ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್ನ 10ನೇ ಆವೃತ್ತಿ ಕಲೈಕುಂಡ ಏರ್ಫೋರ್ಸ್ನಲ್ಲಿ ನಡೆಯಿತು. ಈ ಸ್ಥಳ ಎಲ್ಲಿದೆ? ಪಶ್ಚಿಮ ಬಂಗಾಳ. ಇದು ಕರೆಂಟ್ ಅಫೇರ್ಸ್ ಕ್ವೆಶನ್ ಇದೆ. ಸೊ 82ನೇದು, ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಮತ್ತು ಬೆಲೆ ಸೂಚ್ಯಂಕದ ಬದಲಾವಣೆಯ ದರವು ನಕಾರಾತ್ಮಕ ಆಗಿದ್ದಾಗ ಇದನ್ನು ಡ್ಯಾಶ್ ಎಂದು ಹೇಳುತ್ತಾರೆ. ಡಿಫ್ಲೇಷನ್. 83ನೇ ಪ್ರಶ್ನೆ, ನೊಕ್ರೆಕ್ ಬಯೋಸ್ಫಿಯರ್ ರಿಸರ್ವ್ ಎಲ್ಲಿದೆ? ಮೇಘಾಲಯದಲ್ಲಿದೆ. 84ನೇ, ಇವುಗಳಲ್ಲಿ ಯಾವುದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲ? ವಹಿಸಬಹುದಾದ ಶಕ್ತವಾದ ಮತ್ತು ಶುದ್ಧ ಶಕ್ತಿ ಎನರ್ಜಿ. ಇದನ್ನು ಗ್ರೇಸ್ ಕೊಟ್ಟಿದ್ದಾರೆ ಫೈನಲ್ ಆನ್ಸರ್ಕಿನಲ್ಲಿ. 85ನೇ ಪ್ರಶ್ನೆ, ಸೌತ್ ವೆಸ್ಟರ್ನ್ ರೈಲ್ವೆ ಪ್ರಧಾನ ಕಚೇರಿ ಎಲ್ಲಿದೆ? ಹುಬ್ಬಳ್ಳಿ. 86ನೇ ಪ್ರಶ್ನೆ, ಸರ್ಕಾರದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಗುರಿ ಏನು? ಮಕ್ಕಳ ಜನ್ಮದಿಂದ 18 ವಯಸ್ಸಿನವರೆಗೆ 4Ds ಕವರ್ ಮಾಡಲು ಆರಂಭಿಕ ಗುರುತಿಸುವಿಕೆ ಅವಶ್ಯಕ. 87ನೇ ಪ್ರಶ್ನೆ, ಮೋತಿಹಾರಿ ಅಮಲೇಖ್ ಗಂಜ್ ಪೆಟ್ರೋಲಿಯಂ ಪೈಪ್ಲೈನ್ ಯಾವ ದೇಶಗಳ ನಡುವೆ ಇದೆ? ಭಾರತ ಮತ್ತು ನೇಪಾಳ. 88ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ದೇಶಗಳು ಯುರೇಸಿಯನ್ ಎಕನಾಮಿಕ್ ಯೂನಿಯನ್ನ ಸದಸ್ಯರು? ಫಸ್ಟು ಕಜಕಸ್ತಾನ್ ಇದೆ, ಕಿರ್ಗಿಸ್ತಾನ್ ಇದೆ, ರಷ್ಯಾ ಇದೆ, ಬೆಲಾರಸ್ ಇದೆ, ಅರ್ಮೇನಿಯಂ ಇದೆ, ಯುಕ್ರೇನ್ ಇಲ್ಲ. 89ನೇ ಪ್ರಶ್ನೆ, ರಾಷ್ಟ್ರವ್ಯಾಪ್ತಿ ರಣ ಅಧ್ಯಯನ ಸಮೀಕ್ಷೆಯನ್ನು ಮಾಡಿದವರು? ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ. ಇದು ಕರೆಂಟ್ ಅಫೇರ್ಸ್ ಕ್ವೆಶನ್. 90ನೇ ಪ್ರಶ್ನೆ, 1958ರ ಆಕ್ಟ್ ಪ್ರಕಾರ ಈ ಹೇಳಿಕೆಯನ್ನು ಗಮನಿಸಿ. ಈ ಮೇಲಿನ ಯಾವ ಹೇಳಿಕೆ ಸರಿ ಅಂತಲೇ ಎರಡೂ ಸರಿ ಇದೆ. ಅಧಿಕಾರಿ ಕಂಪನಿಯಿಂದ ಬ್ರಿಟಿಷ್ಗೆ ವರ್ಗಾಯಿಸಿತ್ತು. ಇಂಡಿಯನ್ ಕೌನ್ಸಿಲನ್ನು ಸೆಕ್ರೆಟರಿ ಆಫ್ ಸ್ಟೇಟ್ಗೆ ಸಲಹೆ ನೀಡಲು ನಿರ್ಮಾಣ ಮಾಡಿತು. 91ನೇ ಪ್ರಶ್ನೆ, ವಿಧವೆ ಪುನರ್ವಿವಾಹಕ್ಕೆಂದು ಯಾರು ಹೋರಾಡಿದರು? 1, 2, 3 ಆಪ್ಷನ್ ಕರೆಕ್ಟು. ಈಶ್ವರ್ ಚಂದ್ರ ವಿದ್ಯಾಸಾಗರ್, ವೀರಸಲಿಂಗಂ ಪಂತುಲು, ಪ್ರೊಫೆಸರ್ DK ಕರ್ವೆ.
92ನೇ ಪ್ರಶ್ನೆ, ಭಾರತದಲ್ಲಿ ಇತ್ತೀಚೆಗೆ ಉಡಾಯಿಸಿದ ಆರಂಭಿಸಿದ ಜಿಮಿನಿ ಸಿಸ್ಟಮ್ ಇದರ ಗುರಿ. ಆಳ ಸಮುದ್ರದ ಮೀನುಗಾರರಿಗೆ ಮುಂಬರುವ ಅಪಘಾತಗಳ ಮುನ್ನೆಚ್ಚರಿಕೆ. ಜಿಮಿನಿ ಫುಲ್ ಫಾರ್ಮ್ ಏನೆಂದರೆ ಗಗನ್ ಎನೇಬಲ್ಡ್ ಮರೈನರ್ಸ್ ಇನ್ಸ್ಟ್ರೂಮೆಂಟ್ ಫಾರ್ ನ್ಯಾವಿಗೇಷನ್ ಆ್ಯಂಡ್ ಇನ್ಫಾರ್ಮೇಷನ್. ಅಲಿಪುರ್ ಬಾಂಬೆ ಕೇಸ್ ಟ್ರಯಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮುಜಫರ್ಪುರ್ನ ಡಿಸ್ಟ್ರಿಕ್ಟ್ ಜಡ್ಜನ್ನು ಕೊಲ್ಲಲು ಪ್ರಯತ್ನಿಸಿದ್ದು. 94ನೇ ಪ್ರಶ್ನೆ, ಕೆಳಗಿನ ಜೋಡಿಗಳನ್ನು ಗಮನಿಸಿ, ಯಾವುದು ಸರಿಯಾಗಿದೆ? 1, 2, 3 ಮಾತ್ರ ಜೋಡಿ ಸರಿಯಾಗಿದೆ. ರವಿಕೀರ್ತಿ ಏಳೆ ಶಾಸನ, ಕಾಳಿದಾಸ ಅಭಿಜ್ಞಾನ ಶಾಕುಂತಲಂ, ತುಳಸಿದಾಸ ರಾಮಚರಿತ ಮಾನಸ. ಇದು ಭಾಳಷ್ಟು ಅಲ್ಲ ಕೇಳಿದ್ದಾರೆ, ರಾಮಚರಿತ ಮಾನಸ ಬರೆದವರು ಯಾರು ಅಂತೆ? ತುಳಸಿದಾಸರು. 95ನೇ ಪ್ರಶ್ನೆ, ಖುದೇ ಖಿದ್ಮತ್ಗಾರ್ಸ್ ಅಥವಾ ರೆಡ್ ಶರ್ಟ್ ಎಂದು ಕರೆಯಲಾದ ಹಿಂಸಾತ್ಮಕ ಕ್ರಾಂತಿಕಾರಿಗಳ ಗುಂಪನ್ನು ಯಾರು ನಿರ್ಮಿಸಿದರು? ಖಾನ್ ಅಬ್ದುಲ್ ಗಫಾರ್ ಖಾನ್. 96ನೇ ಪ್ರಶ್ನೆ, ಗಾಡ್ಗಿಲ್ ಕಮಿಟಿ ರಿಪೋರ್ಟ್ ಮತ್ತು ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ ಪಶ್ಚಿಮ ಘಟ್ಟಗಳನ್ನು ರಕ್ಷಿಸುವುದು. ಇದು 96ನೇ ಪ್ರಶ್ನೆ, ಇಂಪಾರ್ಟೆಂಟು. ಇದು UPSC ಕ್ವಶನ್ ಪೇಪರ್ 2016 ಪ್ರಿಲಿಮ್ಸ್ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದು. ನೀವು ಬೇಕಾದರೆ ನೋಡಿ ಬರೆಸಿ, ಇಲ್ಲಾಂದರೆ ನೀವು ಹೋಗಿ ನೋಡ್ಬೋದು. ಅದು UPSC ಕ್ವಶನ್ ಪೇಪರ್ ನೋಡಿ, UPSC ಅದಕ್ಕೆ ಅಂತಲೇ UPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್, KS, FD, SD ಎಲ್ಲ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ನೋಡ್ಕೊಂಡು ಹೋಗಿ. 97ನೇ ಪ್ರಶ್ನೆ, ಕೆಳಗಿನ ಯಾವ ಅಟ್ಮಾಸ್ಫಿಯರಿಕ್ ಗ್ಯಾಸ್ಗಳು ಗ್ರೀನ್ ಹೌಸ್ ಗ್ಯಾಸ್ಗಳನ್ನು ರಚಿಸುತ್ತದೆ? ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ವಾಟರ್ ವೆಪಾರ್. 98ನೇ ಪ್ರಶ್ನೆ, ಡೆಲ್ಲಿ ಸಲ್ತನತ್ನಲ್ಲಿ ಖಮ್ಸ್ ತೆರಿಗೆ ಅಂದರೆ ಗಣಿಗಳಿಂದ, ಸಂಪತ್ತಿನಿಂದ, ಯುದ್ಧದ ಕೊಳ್ಳೆಯಿಂದ ದೊರಕಿದ ತೆರಿಗೆಗಳು? ಓಕೆ, ಲಾಸ್ಟ್ 99ನೇದು ಮತ್ತು 100ನೇ ಪ್ರಶ್ನೆ. 99ನೇ ಪ್ರಶ್ನೆ, ಆಯಿಲ್ ಜಾಫರ್ ಎಂದರೇನು? ಪರಿಸರ ಸ್ನೇಹಿ ಟೆಕ್ನಾಲಜಿ, ಆಯಿಲ್ ಸ್ಲಡ್ಜ್ ಮತ್ತು ಆಯಿಲ್ ಸೀಲ್ಸ್ ಸ್ಪಿಲ್ಸ್ಗಳನ್ನು ನಿವಾರಿಸಲು. ಲಾಸ್ಟ್ ಆ್ಯಂಡ್ ಬೆಸ್ಟ್ ಕ್ವಶನ್ ಈ ವಿಡಿಯೋದು. ಈ ಜೋಡಿ ಪದನ ಗಮನಿಸಿ, ಮೇಲಿನ ಯಾವ ಜೋಡಿಗಳು ಸರಿ ಹೋದಿಕೆ ಆಗಿವೆ? 1 ಮತ್ತು 3 ಮಾತ್ರ. ಮಾಂಟ್ರಿಯಲ್ ಪ್ರೋಟೋಕಾಲ್ ಓಜೋನ್ ಪದರವನ್ನು ರಕ್ಷಿಸಲು, ಕ್ಯೂಟೋ ಪ್ರೋಟೋಕಾಲ್ ಹವಾಮಾನ ಬದಲಾವಣೆ ಬಗ್ಗೆ ನವೀಕರಿಸುವುದು. ಓಕೆ ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು.